ಹೆಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಅಮೃತಧಾರೆಯ ಇಂದಿನ ಸಂಪೂರ್ಣ ಸಂಚಿಕೆಯನ್ನು ನೋಡೋಣ ಬನ್ನಿ. ಅದಕ್ಕೂ ಮುನ್ನ ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗಿ. ಹಾಗೆ ವಿಡಿಯೋ ಇಷ್ಟಾಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಸಂಚಿಕೆಯ ಆರಂಭದಲ್ಲಿ ಜೀವ ಹಾಗೂ ಮಹಿಮಾ. ಇಲ್ಲಿ ಜೀವ ಮಾಡಿದ ಫನ್ಗೋಸ್ಕರ ಮಹಿಮಾ ಕೋಪಗೊಂಡಿರ್ತಾಳೆ. ಶಟ್ ಅಪ್ ಜೀವ. ಆಗ ಜೀವ, ಮಹಿ ಜಸ್ಟ್ ಫಾರ್ ಫನ್ ಅಷ್ಟೇ ಅಂತ ಹೇಳ್ತಾರೆ. ಏನು ಫನ್ನು, ಯಾರಾದರೂ ಅಷ್ಟು ದಪ್ಪ ಕಾಣ್ತಾರಾ ನೋಡೋಕೆ, ಏನು ಫನ್ನು ಅಂತ ಬೈತಾಳೆ ಮಹಿಮಾ. ಈ ಮಾತಿಗೆ ಜೀವ ಓಕೆ ಸಾರಿ, ಇನ್ನೊಂದ್ಸಲ ಈ ರೀತಿ ಮಾಡಲ್ಲ ಅಂತ ಹೇಳ್ತಾನೆ. ಆಗ ಮಹಿಮಾ ಓಕೆ, ಈಗ ನೀನು ಫ್ರ್ಯಾಂಕ್ ಆಗಿ ಹೇಳು, ನಾನು ಸಣ್ಣ ಇದ್ರೆ ಇಷ್ಟನಾ ಅಥವಾ ದಪ್ಪ ಇದ್ರೆ ಇಷ್ಟನಾ? ಅದಕ್ಕೆ ಜೀವ ಬೇಸಿಕಲಿ ನೀನಂದ್ರೇ ಇಷ್ಟ ಅಂತ ಹೇಳ್ತಾನೆ. ಇದೆಲ್ಲ ತಮಾಷೆ ಬ್ಯಾಂಡ್ ಮಾಡಬೇಡ, ಇನ್ ಕೇಸ್ ಏನಾದರೂ ನಾನು ದಪ್ಪ ಆದರೆ ನೀನು ನನ್ನನ್ನು ಒಪ್ಕೊತೀಯಾ, ನನ್ನ ಇಷ್ಟಪಡ್ತೀಯಾ ಅಂತ ಕೇಳ್ತಾಳೆ ಮಹಿಮಾ. ನನ್ನ ಮೇಲಿರೋ ಅಟ್ರಾಕ್ಷನ್ ಈಗಲೂ ಕೂಡ ಹಾಗೆ ಇರುತ್ತಾ? ಅದಕ್ಕೆ ಜೀವ ಅಫ್ಕೋರ್ಸ್ ಮಹಿಮಾ, ಬೇಸಿಕಲಿ ಆಗಲೇ ಹೇಳಿದ್ನಲ್ಲ ನೀನಂದರೆ ನನಗಿಷ್ಟ ಅಂತ, ನೀನು ಹೇಗಿದ್ರೂ ನನಗಿಷ್ಟ. ಇಲ್ಲ, ನೀವು ಈಗ ಈಗಂತೀರ, ನನಗೆ ಹುಡುಗರ ಮೈಂಡ್ ಸೆಟ್ ಕರೆಕ್ಟಾಗಿ ಗೊತ್ತು. ಒಂದು ರೀತಿ ಬ್ಲೂಟೂತ್ ಥರ, ಎಲ್ಲಿ ಯಾವಾಗ ಕನೆಕ್ಟ್ ಆಗ್ತಿರೋ. ಆಗಲೇ ಹೇಳಿದೆಯಲ್ಲ ಚಿಕ್ಕಮ್ಮ ದೊಡ್ಡಮ್ಮಂತರ, ಹಾಗೆ ತಿರಸ್ಕಾರ ಮಾಡ್ತೀಯೋ ಅಥವಾ ನನ್ನನ್ನು ಒಪ್ಕೊಂತೀಯ ಅಂತ ಮಹಿಮಾ ಕೇಳ್ತಾಳೆ. ಈ ಮಾತಿಗೆ ಜೀವ ಸ್ವಲ್ಪ ಕಾಲು ಎಳ್ದು ನೋಡೋಣ ಅಂತೇಳಿ, ನೋನೋ ಅಷ್ಟೊಂದು ದಪ್ಪ ಇದ್ದರೆ ಅದು ಹೇಗೆ ತಾನೇ ಸಾಧ್ಯ, ನೀನು ಸ್ಲಿಮ್ ಆಗಿದ್ರೆ ಎರಡೂ ಕೈಯಲ್ಲಿ ಗಟ್ಟಿಯಾಗಿ ಹಿಡ್ಕೋಬೋದು. ಹೆಂಡತಿ ದಪ್ಪ ಇದ್ದರೆ ಮಿಡ್ ನೈಟಲ್ಲಿ ಡೌಟ್ ಬಂದುಬಿಡುತ್ತೆ, ನಾನು ತಪ್ಕೊಂಡಿದ್ದು ಹೆಂಡತಿನಾ ಅಥವಾ ಗೋಡೆನಾ ಅಂತ. ಹಾಗಂತ ಹೇಳಿ ನಗ್ತಾ ಇರ್ತಾರೆ ಜೀವ. ಇಲ್ಲಿ ಮಹಿಮಾ ಹಾಗೆಲ್ಲ ಅನಿಸುತ್ತಾ ಅಂತ ಕೇಳ್ತಾಳೆ. ಆಗ ಜೀವ ಅಯ್ಯೋ ಮಹಿ, ನಾನು ಮಾಡಿದ್ದು ತಮಾಷೆಗೆ, ನೀನು ಹೇಗಿದ್ರು ನನಗಿಷ್ಟ, ನೀನು ನನ್ನ ಜೀವ ಅಂತ ಹೇಳ್ತಾರೆ. ಅದಕ್ಕೆ ಮಹಿಮಾ ಇಲ್ಲ ಜೀವ, ಈಗ ನೀನು ಹೇಳಿದೆಯಲ್ಲ ಅದು ಸುಳ್ಳು, ನಾನು ದಪ್ಪ ಆದರೆ ನೀನು ಖಂಡಿತ ನನ್ನ ಒಪ್ಕೊಳ್ಳಲ್ಲ, ಚೆನ್ನಾಗಿಲ್ಲದೆ ಇರೋಣ್ಣ ಇಷ್ಟಪಡೋಕ್ಕೆ ಹೇಗೆ ತಾನೇ ಸಾಧ್ಯ ಜೀವ ಅಂತ ಮಹಿಮಾ ಕೇಳ್ತಾಳೆ. ಈ ಮಾತಿಗೆ ಜೀವ ಏ ಮಹಿ, ವಾಟ್ಸ್ ರಾಂಗ್ ವಿತ್ ಯು, ಯಾಕೆ ಇಷ್ಟು ಸೀರಿಯಸ್ ಆಗಿದೆಯಾ, ಇದು ಈಗಾಗುತ್ತೆ ಅಂದರೆ ನಾನು ತಮಾಷೆನೇ ಮಾಡ್ತಿರ್ಲಿಲ್ಲ ಅಂತ ಹೇಳ್ತಾರೆ. ನೋಡು, ಫಸ್ಟು ನೀನು ಆ ಯೋಚನೆನ ನಿನ್ನ ಮೈಂಡಿಂದ ತೆಗೆದಾಕು, ನಮ್ಮ ಪ್ರೀತಿ ಯಾವಾಗಲೂ ಹೀಗೆ ಇರುತ್ತೆ ಆಯಿತಾ, ಅಷ್ಟೊಂದು ಸೀರಿಯಸ್ ಆಗೋದ್ಬೇಡ, ಇಷ್ಟು ಚಿಕ್ಕ ವಿಷಯನ ಯಾಕೆ ಅಷ್ಟು ದೊಡ್ಡ ಮಾಡ್ತಾಯಿದ್ಯಾ ಅಂತ ಜೀವ ಹೇಳ್ತಾರೆ. ಈ ಮಾತಿಗೆ ಮಹಿಮಾ ಏನೋ ಆಕಾಶ ತಲೆ ಮೇಲೆ ಬಿದ್ದೋರ ಹಾಗೆ ಮಂಚದ ಮೇಲೆ ಕೂರ್ತಾರೆ. ಹೀಗೆ ಕುಳಿತಿದ್ದ ಮಹಿಮಾ, ಇದು ಚಿಕ್ಕ ವಿಷಯ ಅಲ್ಲ, ತುಂಬಾ ದೊಡ್ಡ ವಿಷಯ, ನಾನು ದಪ್ಪ ಆಗಬಾರ್ದು ಅಂತೇಳಿ ಯೋಚನೆ ಮಾಡ್ತಿರ್ತಾರೆ. ಹಾಗೆ ಇಲ್ಲಿ ಗೌತಮ್ ಕ್ರಿಕೆಟ್ ನೋಡ್ತಾ ಕೂತಿರ್ತಾರೆ. ಟಿ ವಿಯಲ್ಲಿ ಬರ್ತಿದ್ದ ಕ್ರಿಕೆಟನ್ನು ನೋಡಿ ತುಂಬಾ ಟೆನ್ಷನ್ ಆಗಿರ್ತಾರೆ. ಇನ್ನು 5 ಬಾಲ್ ಇದೆ, ಏನು ಮಾಡ್ತಿರೋ ಅಂತೇಳಿ ತುಂಬ ಟೆನ್ಷನ್ ಆಗಿರ್ತಾರೆ. ಇತ್ತ ಫೋನ್ ರಿಂಗ್ ಆಗ್ತಿರ್ತೆ. ಇದನ್ನು ನೋಡಿದಾಗ ಭೂಮಿಕಾ, ಗೌತಮ್ ಅವರೇ ಇಂಪಾರ್ಟೆಂಟ್ ಕಾಲ್ ಇರಬೇಕು ಅಂತ ಹೇಳ್ತಾರೆ. ಹಾಗಂತೇಳಿ ಗೌತಮ್ನ ಹಿಡ್ಕೊತಾರೆ. ಆದರೂ ಗೌತಮ್ 6 ಬಂತು ಅಂತೇಳಿ ಭೂಮಿಕಾಳ ಕೈಯನ್ನು ಇಟ್ಕೊಂಡು ಪ್ಲೀಸ್ ಹೀಗೆ ಇಟ್ಕೊಳ್ಳಿ. ಆಗ ಭೂಮಿಕಾ ಗೌತಮ್ನೇ ನೋಡ್ತಾ ಹಾಗೆ ನಿಲ್ತಾರೆ. ಇಲ್ಲಿ ಟಿ ವಿಯಲ್ಲಿ 4 ಹೊಡಿತಾರೆ. 4 ಹೊಡೆದಾಗ ಗೌತಮ್ 4 ಅಂತೇಳಿ ತುಂಬಾ ಖುಷಿ ಪಡ್ತಾರೆ. ಇದನ್ನು ನೋಡಿದ ಭೂಮಿಕಾ ಕೋಪವಾಗಿ ಕೈಯನ್ನು ತೆಗೆದ್ಬಿಟ್ಟು ಹೊರಗಡೆ ಹೋಗ್ತಾರೆ. ಅವರು ಹೋದಾಗ ಟಿ ವಿಯಲ್ಲಿ ನಡೀತಿದ್ದ ಕ್ರಿಕೆಟ್ನಲ್ಲಿ ಕ್ಯಾಚ್ ಔಟ್ ಆಗುತ್ತೆ. ಗೌತಮ್ ಜೋರಾಗಿ ಕೂಗ್ತಾ, ರೀ ಯಾಕ್ರಿ ಕೈ ತೆಗೆದ್ರಿ, ನಿಮ್ಮಿಂದನೇ ಅವನು ಔಟ್ ಆಗಿದ್ದು, ಬನ್ನಿ ಇಲ್ಲಿ ಪ್ಲೀಸ್ ಸಿಚುವೇಶನ್ನ ಅರ್ಥ ಮಾಡ್ಕೊಳ್ರಿ ಬನ್ನಿ ಅಂತ ಕೈ ಮುಗಿತಾನೆ. ಆಗ ಭೂಮಿಕಾ ಶಾಕ್ ಆಗಿ, ಗೌತಮ್ ಅರೆ ನನ್ನಿಂದನಾ ಅಂತ ಹೇಳ್ತಾರೆ. ಆದರೂ ಹೇಳಿದ ಮಾತನ್ನ ಕೇಳದೇ ಇರೋ ಗೌತಮ್ ಬನ್ನಿ ಬನ್ನಿ ಪ್ಲೀಸ್ 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 ಅಂತೇಳಿ ಭೂಮಿಕಾಳ ಕೈಯನ್ನು ತೆಗೆದುಕೊಂಡು ಭುಜದ ಮೇಲೆ ಇಟ್ಕೊತಾನೆ. ಗೌತಮ್ ಅವರೇ ಏನಿದು ಈ ರೀತಿಯೆಲ್ಲ ನಂಬಿಕೆ ಅಂತ ಕೇಳ್ತಾರೆ. ಇಲ್ಲ ರೀ, ನೀವು ಲಾಸ್ಟ್ ಟೈಮಲ್ಲಿ ಕ್ರಿಕೆಟ್ ನೋಡಬೇಕಾದ್ರೂ ಹೀಗೆ ಮಾಡಿರಿ, ನಿಮ್ಮ ಕೈ ಇಟ್ಕೊಂಡಿದ್ದೆ ಗೆದ್ದಿತ್ತು, ಇಟ್ಕೊಳ್ಳಿ ಪ್ಲೀಸ್ ಅಂತೇಳಿ ಭೂಮಿಕಾಳ ಕೈಯನ್ನು ತೆಗೆದು ಹೆಗಲ ಮೇಲೆ ಇಟ್ಕೊತಾನೆ ಗೌತಮ್. ಹಾಗೆ ಕ್ರಿಕೆಟ್ ನೋಡ್ತಾ ಕೂತ್ಕೋತಾರೆ ಗೌತಮ್. ಇಲ್ಲಿ ಭೂಮಿಕಾ ಇಡೀ ಪ್ರಪಂಚವನ್ನೇ ಮರೆತು ಗೌತಮನ್ನು ನೋಡ್ತಾ ಇರ್ತಾರೆ. ಅಲ್ಲಿ ಇಂಡಿಯಾ 6 ಹೊಡೆಯುತ್ತೆ. ಗೌತಮ್ ಜೋರಾಗಿ ಕೂಗ್ತಾ, ಇಂಡಿಯಾ ಫೈನಲ್ಗೆ ಹೋಯ್ತು ಅಂತೇಳಿ ಥ್ಯಾಂಕ್ ಯು ಸೋ ಮಚ್ ಭೂಮಿಕಾ ಅಂತ ಹೇಳ್ತಾರೆ. ಇವತ್ತು ಇಂಡಿಯಾ ಮ್ಯಾಚ್ ಗೆದ್ದಿರೋದು ನಿಮ್ಮಿಂದನೇ ಅಂತ ಹೇಳ್ತಾರೆ ಗೌತಮ್. ಇಲ್ಲಿ ಭೂಮಿಕಾ ಅಲ್ಲಿಂದ ಎದ್ದು ತುಂಬಾ ನಾಚಿಕೊಂಡು ಒಂದು ಸುತ್ತನ್ನು ಹಾಕಿ, ನಾನು ಕೂಡ ಗೆದ್ದಿರೋದು ನಿಮ್ಮಿಂದನೇ ಗೌತಮ್ ಅಂತ ಹೇಳ್ತಾರೆ. ಹಾಗೆ ಗೌತಮನ್ನು ನೋಡ್ತಾ ನಾಚ್ಕೊಳ್ತಾ ನಿಂತಿರ್ತಾರೆ ಭೂಮಿಕಾ. ಇಲ್ಲಿ ಮಹಿಮಾ ತನ್ನ ಬಾಯ್ ಫ್ರೆಂಡ್ ಜೊತೆ ಮಾತಾಡ್ತಿರ್ತಾಳೆ. ಏನು ಮಹಿ, ಏನೋ ಮಾತಾಡೋಕೆ ಅಂತ ಕರೆಸಿ ಮಾತಾಡದೆ ಹಾಗೆ ನಿಂತಿದ್ಯಾ ಅಂತ ಕೇಳ್ತಾನೆ. ಈ ಮಾತಿಗೆ ಮಹಿಮಾ, ನನಗೆ ಈ ಮಗುನ ಇಟ್ಕೊಳ್ಳೋಕ್ಕೆ ಒಂಚೂರು ಇಷ್ಟ ಇಲ್ಲ ದೀಪಂಜು ಅಂತ ಹೇಳ್ತಾಳೆ. ನನಗೆ ನನ್ನ ಕರಿಯರ್ ಹಾಗೆ ಲೈಫ್ ಬೇಕು ಅಂತ ಹೇಳ್ತಾಳೆ. ಈ ಮಾತಿಗೆ ಅವನ ಬಾಯ್ ಫ್ರೆಂಡ್, ಮಹಿ ಚೆನ್ನಾಗಿ ಯೋಚನೆ ಮಾಡಿ ಹೇಳ್ತಾ ಇದೆಯಾ ತಾನೆ? ಹೌದು, ನೀನು ಅಷ್ಟೆಲ್ಲ ಹೇಳಿದ್ಮೇಲೆ ನಾನು ಅದ್ರ ಬಗ್ಗೆ ತುಂಬಾ ಯೋಚನೆ ಮಾಡಿದೆ. ಯೋಚನೆ ಮಾಡಿದ್ಮೇಲೆ ನೀನು ಹೇಳಿದ್ದು ಸರಿಯಾಗಿದೆ ಅಂತ ಅನ್ನಿಸ್ತು. ಇದಕ್ಕೂ ಮುಂಚೆ ನೀನು ಹೇಳಿದೆ ಅಲ್ವಾ, ಆಪರ್ಚುನಿಟಿ ಮತ್ತು ಕರಿಯರ್ ಅನ್ನೋದು ಟೇಕಪ್ ಇಲ್ಲದ ಬಿಸ್ಕೆಟ್ ಥರ.
ಒನ್ಸ್ ನಾವು ಇಗ್ನೋರ್ ಮಾಡಿದ್ರೆ ಇಟ್ಸ್ ಗೋನ್ ಅಂತ ಆ ಮಾತು ಎಷ್ಟು ನಿಜ ಅಂತ ನನಗೆ ಈಗ ಅನ್ನಿಸ್ತಾ ಇದೆ. ಎಷ್ಟೋ ಜನ ಸೆಂಟಿಮೆಂಟ್ಗೆ ಕಟ್ಬಿದ್ದು ಅವ್ರು ಬಂದಿರೋ ಆಪರ್ಚುನಿಟಿನ ಡ್ರಾಪ್ಔಟ್ ಮಾಡ್ತಾರೆ. ಆಮೇಲೆ ಫ್ಯೂಚರಲ್ಲಿ ಒಂದಿನ ನಾನು ಹಾಗೆ ಮಾಡಬಾರ್ದಿತ್ತು, ನನ್ನ ಭವಿಷ್ಯ ಹಾಳಾಯಿತು ಅಂತೇಳಿ ಸಿಕ್ಕ ಸಿಕ್ತವ್ರ ಜೊತೆ ಹೇಳ್ಕೊಂಡು ಓಡಾಡ್ತಿರ್ತಾರೆ. ಬಟ್ ನಾನು ಹಾಗೆ ಮಾಡಲ್ಲ, ಬಿಕಾಸ್ ಲೈಫ್ ಅನ್ನೋದು ಒಂದು ಆಪರ್ಚುನಿಟಿ. ನಾನು ಅದನ್ನು ನನಗೆ ಹೇಗೆ ಇಷ್ಟ ಬರುತ್ತೋ ಹಾಗೆ ಬದುಕಬೇಕು. ಹಾಗಾಗಬೇಕು ಅಂದರೆ ನಾನು ನನಗೆ ಇಂಪಾರ್ಟೆಂಟನ್ನು ಕೊಡಬೇಕು ಫಸ್ಟು, ನಾನು ಉಳಿದಿದ್ದೆಲ್ಲ ಆಮೇಲೆ. ಅದಕ್ಕೆ ನನಗೆ ಈ ಮಗು ಬೇಡ, ಯಾರು ಏನು ಹೇಳಿದ್ರು ಅಷ್ಟೇ, ನನ್ನ ನಿರ್ಧಾರದಲ್ಲಿ ಯಾವುದೇ ಚೇಂಜಸ್ ಇಲ್ಲ ಅಂತ ಮಹಿಮಾ ಹೇಳ್ತಾಳೆ. ಹಾಗೆ ಇಲ್ಲಿ ಭೂಮಿಕಾ ಕಾಲ್ನಲ್ಲಿ ಮಾತಾಡ್ತಿರ್ತಾಳೆ. ಹೀಗೆ ಮಾತಾಡ್ತಾ ಮಾತಾಡ್ತಾ ಹೊರಗೆ ಬರ್ತಾಳೆ. ಅಲ್ಲಿ ಕೆಲಸದವರು ಗಿಡ ಕಟ್ ಮಾಡ್ತಿರ್ತಾರೆ ಒಬ್ಬ ತಾತ. ಆ ತಾತ ಇದ್ದಕ್ಕಿದ್ದಂತೆ ಕೆಳಗೆ ಬೀಳ್ತಾರೆ. ಇದನ್ನು ನೋಡಿದ ಭೂಮಿಕಾ ಓಡೋಡಿ ಬರ್ತಾಳೆ. ಹೇ ತಾತ, ಏನಾಯಿತು ಏನಾಯಿತು, ಸ್ವಲ್ಪ ನೀರು ತೊಗೊಂಡ್ಬನ್ನಿ ಅಂತೇಳಿ ಹೇಳ್ತಾಳೆ. ಹಾಗೆ ತಾತನ ಇಟ್ಕೊಂಡಿರ್ತಾಳೆ. ಇದನ್ನು ಶಕುಂತಳ ಮೇಲಿದ್ದು ನಿಂತು ನೋಡ್ತಾ ಇರ್ತಾಳೆ. ಇಲ್ಲಿ ಭೂಮಿ ನೀರು ತೆಗೆದು ತಾತನಿಗೆ ಹಾಕಿ, ತಾತ ಎದೇಳಿ ಏನಾಯಿತು ಎದೇಳಿ ತಾತ ಅಂತೇಳಿ ನೀರು ಕುಡಿಸ್ತಾಳೆ. ಇದನ್ನು ನೋಡಿದ ಶಕುಂತಳ, ಓ ಮೈ ಗಾಡ್, ಅಲ್ಲಿ ನೋಡು ಹೇಗೆ ಮುಟ್ತಾ ಇದ್ದಾಳೆ, ನಮ್ಮ ಸ್ಟೇಟಸ್ಗೆ ಇವಳು ಸರಿಯಾದವಳಲ್ಲ ಅಂತೇಳಿ ಅಶ್ವಿನಿಗೆ ಹೇಳ್ತಾಳೆ. ಛೀ ಅಸಹ್ಯ ಅಂತೇಳಿ ಬೈಕೋತಾ ಇರ್ತಾಳೆ. ಇಲ್ಲಿ ಭೂಮಿಕಾ, ತಾತ ಏನಾಯಿತು, ತಿಂಡಿ ತಿಂದಿಲ್ವಾ, ಈ ವಯಸ್ಸಲ್ಲಿ ಯಾಕೆ ಕೆಲಸ ಮಾಡ್ತೀರಾ, ಈ ವಯಸ್ಸಲ್ಲಿ ನೀವು ಮೊಮ್ಮಕ್ಕಳ ಜೊತೆ ಆಟ ಆಡ್ತಾ ಇರಬೇಕು. ಆಗ ಅಲ್ಲಿದ್ದ ಪಕ್ಕದವರು ಅವರಿಗೆ ಮಾತು ಬರಲ್ಲ ಮೇಡಮ್ ಅಂತ ಹೇಳ್ತಾರೆ. ನಿಮ್ಮ ಮಾತಿಗೆ ಭೂಮಿಕಾ, ಹೌದಾ ಸಾರಿ ಅಂತ ಹೇಳ್ತಾರೆ. ಮೇಡಮ್ ಇವರೇ ದುಡಿಬೇಕು ಇವರೇ ತಿನ್ನಬೇಕು, ಇವ್ರಿಗೆ ಯಾರೂ ಇಲ್ಲ ಅಂತ ಹೇಳ್ತಾರೆ. ಹೋ ಹೌದಾ ತಾತ, ಈಗ ನೀವು ಕಟ್ ಮಾಡಿದ ಸಾಕು, ತಿಂಡಿ ಮಾಡ್ಕೊಂಡು ರೆಸ್ಟ್ ಮಾಡೋರಂತೆ ಬನ್ನಿ ಅಂತ ಹೇಳ್ತಾರೆ. ಆಗ ತಾತ ಸನ್ನೆಯಲ್ಲಿ ನಾನು ಇದನ್ನೆಲ್ಲ ಮಾಡಬೇಕು ಅಂತ ಹೇಳ್ತಾರೆ. ತಾತ ಇವತ್ತೊಂದಿನ ನಾನು ಹೇಳ್ತಾ ಇದ್ದೀನಿ, ರೆಸ್ಟ್ ಮಾಡಿ, ಇವ್ರ ಮನೆಯಲ್ಲಿದೆ ಅಂತೇಳಿ ತಾತನ ಹಿಡ್ಕೊಂಡು ಭೂಮಿಕಾ ಕರ್ಕೊಂಡೋಗ್ತಾರೆ. ಇಲ್ಲಿ ಮಹಿಮಾ ದೀಪಾಂಜು ಜೊತೆ ಮಾತಾಡ್ತಿದ್ದಾಳೆ. ದೀಪಾಂಜು ನನಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ, ನೀನೇ ನನಗೆ ಹೆಲ್ಪ್ ಮಾಡಬೇಕು ಅಂತ ಹೇಳ್ತಾನೆ. ಅದಕ್ಕೆ ದೀಪಾಂಜು ಚೆನ್ನಾಗಿ ಯೋಚನೆ ಮಾಡಿದ್ಯಾ ಮಹಿಮಾ ಅಂತ ಕೇಳ್ತಾನೆ. ಅದಕ್ಕೆ ಮಹಿಮಾ ಹೆಲ್ಪ್ ಮಾಡು, ನೀನೇ ಹೆಲ್ಪ್ ಮಾಡಬೇಕು ಅಂತೇಳಿ ದೀಪಾಂಜು ಕೈ ಹಿಡ್ಕೊತಾಳೆ. ಆಗ ದೀಪಾಂಜು ಓಕೆ ಮಹಿಮಾ, ನಿನಗೋಸ್ಕರ ನಾನು ಮಾಡ್ತೀನಿ ಅಂತ ಹೇಳ್ತಾನೆ. ಆಗ ಮಹಿಮಾ, ಹಾಗಿದ್ರೆ ಹೇಗೆ ಹೆಲ್ಪ್ ಮಾಡ್ತೀಯಾ, ಹಾಗಿದ್ರೆ ಇದಕ್ಕೆ ಇರೋದು ಒಂದೇ ದಾರಿ, ನನಗೆ ತುಂಬ ಜನ ಡಾಕ್ಟರ್ಸ್ ಗೊತ್ತು, ನಾನು ಅವರನ್ನು ಮೀಟ್ ಮಾಡ್ತೀನಿ, ಅವರು ಏನೂ ಪ್ರಾಬ್ಲಮ್ ಆಗದೇ ಇರೋ ಹಾಗೆ, ಯಾವ ವಿಷಯನೂ ಹೊರಗಡೆ ಬರದೇ ಇರೋ ಹಾಗೆ ಕ್ಲೀನಾಗಿ ಹ್ಯಾಂಡಲ್ ಮಾಡ್ತಾರೆ. ಮೇಯ್ನಾಗಿ ನಿನ್ನ ಹೆಲ್ತಿಗೆ ಏನೂ ಆಗದೇ ಇರೋ ಹಾಗೆ ಅಬಾರ್ಷನ್ ಮಾಡ್ತಾರೆ, ಏನಂತ ಹೇಳ್ತೀಯಾ ಅಂತ ದೀಪಾಂಜು ಕೇಳ್ತಾರೆ. ಅದಕ್ಕೆ ಮಹಿಮಾ ಓಕೆ, ಆದರೆ ಮನೋರಿಂದ ಈ ವಿಷಯನ ಹೇಗೆ ಮುಚ್ಚೋದು. ಆಗ ದೀಪಾಂಜು ಅದೊಂದು ವಿಷಯನ ನೀನು ಹ್ಯಾಂಡಲ್ ಮಾಡಬೇಕು ನೋಡು ಅಂತ ಹೇಳ್ತಾರೆ. ಆಗ ದೀಪಾಂಜು ಡೂ ಒನ್ ಥಿಂಗ್, ನೀನು ಮನೆಯವರಿಗೆ ಸುಳ್ಳು ಹೇಳಿ ನಾನು ಹೊರಗಡೆ ಹೋಗ್ತಾ ಇದ್ದೀನಿ ಅಂತ ನನ್ನ ಜೊತೆ ಬಾ, ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ, ಇದೆಲ್ಲ ಮುಗಿಯೋಕ್ಕೆ 2 ಡೇಸ್ ಆಗುತ್ತೆ, ನಾನು ಜೋಪಾನ್ವಾಗಿ ಕರ್ಕೊಬರ್ತೀನಿ ಅಂತ ಹೇಳ್ತಾನೆ. ಈ ಮಾತಿಗೆ ಮಹಿಮಾ ಪಕ್ಕಾನ ಅಂತ ಕೇಳ್ತಾರೆ. ಏನೂ ಪ್ರಾಬ್ಲಮ್ ಆಗಲ್ಲ ತಾನೇ ಅಂತ ಮಹಿಮಾ ಕೇಳ್ತಾಳೆ. ಆಗ ದೀಪಾಂಜು ನಥಿಂಗ್ ಟು ವರಿ, ಆದರೆ ನೀನು ಕಾನ್ಫಿಡೆಂಟ್ ಆಗಿರಬೇಕು ಅಷ್ಟೇ. ಆಗ ಮಹಿಮಾ ಓಕೆ, ನಾನು 100% ಕಾನ್ಫಿಡೆಂಟ್ ಆಗಿದ್ದೀನಿ, ನನಗೆ ಈ ಮಗು ಬೇಡ ಅಂತ ಹೇಳ್ತಾಳೆ. ಇಲ್ಲಿ ಶಕುಂತಳ ಮಗಳನ್ನು ಕೂರಿಸ್ಕೊಂಡು ಭಿಕ್ಷಕನ ಕೈಗೆ ಬಂಗಾರ ತಟ್ಟೆ ಕೊಟ್ಟರೆ ಭಿಕ್ಷಕ ಅದನ್ನೇ ಮಾಡೋದು. ಮೊದಲು ಮಾಮೂಲಿ ತಟ್ಟೆಯಲ್ಲಿ ಭಿಕ್ಷೆ ಬಿಡ್ತಿದ್ದ, ಈಗ ಬಂಗಾರ ತಟ್ಟೆಯಲ್ಲಿ ಭಿಕ್ಷೆ ಬಿಡ್ತಾನೆ, ಅಷ್ಟೇ ಡಿಫ್ರೆನ್ಸ್. ಅದಕ್ಕೆ ಹೇಳೋದು ಹುಟ್ಟು ಗುಣ ಸುಟ್ಟು ಹೋಗಲ್ಲ ಅಂತ ಮಗಳ ಜೊತೆ ಹೇಳ್ತಿರ್ತಾಳೆ ಶಕುಂತಳ. ಈ ಭೂಮಿಕಾದು ಅದೇ ಕೇಸು, ಆ ಮನೆ ಬಿಟ್ಟು ಈ ಮನೆಗೆ ಬಂದರೂ ಆ ಮಿಡ್ಲ್ ಕ್ಲಾಸ್ ಮೆಂಟಾಲಿಟಿ ಅಂತೂ ಬಿಟ್ಟೇ ಇಲ್ಲ. ಹೋಗಿ ಹೋಗಿ ಆ ಕೆಲಸದವನ್ನ ಅಷ್ಟೆಲ್ಲ ಉಪಚಾರ ಮಾಡ್ತಾಳಲ್ಲ, ಅವಳಿಗೇನು ಅನಿಸಲ್ವಾ, ಆ ಕೆಲಸದವನು ದಿನ ಸ್ನಾನ ಮಾಡ್ತಾನೋ ಇಲ್ವೋ, ಅವನ್ನೆಲ್ಲ ಮುಟ್ಟಿ ಅವಳಿಗಂತೂ ಮಾನ ಮರ್ಯಾದೆ ಸ್ಟೇಟಸ್ ಏನೂ ಇಲ್ಲ, ಅದ್ರ ಜೊತೆಗೆ ನಮ್ಮ ಮಾನ ಮರ್ಯಾದೆ ಸ್ಟೇಟಸ್ ಎಲ್ಲ ಹಾಳು ಮಾಡ್ತಿದ್ದಾಳೆ, ನಮ್ಮನ್ನು ಕೂಡ ಅವಳ ಲೆವೆಲ್ಗೆ ತಗೊಬರ್ತಿದ್ದಾಳೆ. ಅದಕ್ಕೆ ಅಶ್ವಿನಿ ಕೂಡ ಹೌದು ಮ್ಯಾಮ್, ಅದಕ್ಕೆ ಮಾಡಿದ್ದು ನನಗೂ ಕೂಡ ಇಷ್ಟ ಇಲ್ಲ, ಇವ್ರು ಆಡೋದು ನೋಡಿದ್ರೆ ಕೆಲಸದವ್ರು ಯಾರು ವರ್ಕರ್ಸ್ ಯಾರು ಅಂತ ನನಗೂ ಗೊತ್ತಿಲ್ಲ, ಬೇರೆಯವ್ರ ಕಲಿ ಹೇಳಿ ಅದನ್ನೆಲ್ಲ ಮಾಡಿಸ್ಬೋದಿತ್ತಲ್ಲ, ಇವ್ರು ಯಾಕೆ ಮಾಡಿದರು ಅಂತ ಹೇಳ್ತಾರೆ. ಇವರು ಒಂಥರ ಕೆಲಸದವ್ರ ಥರನೇ ಆಡ್ತಿದ್ದಾರೆ ಅಂತ ಮಗಳು ಹೇಳಿದರೆ ಅಮ್ಮ, ಅದು ಅಲ್ಲದೆ ಕೆಲಸ ಮಾಡಬೇಡ ಹೋಗಿ ರೆಸ್ಟ್ ತಗೋ ಅಂತ ಆರ್ಡ್ರ್ ಮಾಡ್ತಾಳೆ. ನಮ್ಮಂಥವ್ರು ಬೆಳಿಬೇಕು ಅಂದರೆ, ಇಂಥ ಸಾಮ್ರಾಜ್ಯ ಕಟ್ಟಬೇಕು ಅಂದರೆ ಇಂಥವರು ರಕ್ತ ಸುರಿಸಬೇಕು, ಬೆವರು ಹರಿಸಬೇಕು, ಅದೇ ಸಿಸ್ಟಮ್. ಬಟ್ ಅವಳಿಗೆ ಅದು ಅರ್ಥ ಆಗ್ತಿಲ್ಲ, ನಮ್ಮನೆ ಸೊಸೆ ಅನ್ನೋದನ್ನ ಮರೆತು ಬಿಟ್ಟಿದ್ದಾಳೆ. ನಮ್ಮನೆ ಸೊಸೆ ಹೇಗಿರಬೇಕು ಅಂತ ಅವಳಿಗೆ ಗೊತ್ತಿಲ್ಲ ಅಂತ ಶಕುಂತಳ ಹೇಳ್ತಾಳೆ. ಈ ಮಾತಿಗೆ ಅಶ್ವಿನಿ, ಮಾಮ್ ಅಣ್ಣ ಅಂತೂ ಇದಕ್ಕೆಲ್ಲ ತಲೆ ಹಾಕಲ್ಲ, ಅಟ್ ಲೀಸ್ಟ್ ನೀವಾದರೂ ಬುದ್ಧಿ ಹೇಳಿ ಮ್ಯಾಮ್, ಇಲ್ಲಾಂದರೆ ಸಿಂಪತಿ ಹೆಸರಲ್ಲಿ ಈ ಮನೇನ ಧರ್ಮಛತ್ರ ಮಾಡ್ಕೊಬಿಡ್ತಾರೆ, ಹಾಗಾಗಬಾರ್ದು ಅಂದರೆ ನೀವು ಸ್ವಲ್ಪ ಸ್ಟ್ರಿಕ್ಟಾಗಿರಬೇಕು, ನೀನು ಕಂಟ್ರೋಲಲ್ಲಿ ಇಟ್ಕೋಬೇಕು ಅಂತ ಮಗಳು ಹೇಳಿದರೆ ಅಮ್ಮ
ಇದು ಮೊದಲಾಗೆ ಈಸಿ ಅಲ್ಲ, ಯಾಕಂದರೆ ಗೌತಮ್ ಭೂಮಿಕಾ ಜೊತೆ ತುಂಬ ಚೆನ್ನಾಗಿದ್ದಾನೆ. ನಾನೀಗ ಕಂಟ್ರೋಲ್ ಮಾಡೋಕೆ ಹೋದರೆ ಗೌತಮ್ಗೆ ಭೂಮಿಕಾ ಎಲ್ಲ ಹೇಳಿಬಿಡ್ತಾಳೆ. ಆಗ ಗೌತಮ್ ಬಂದು ಏನು ಅಂತ ಎಲ್ಲ ಕೇಳ್ತಾನೆ. ಬಟ್ ಇದನ್ನೆಲ್ಲ ಮಾಡೋದ್ಕಿಂತ ನೋಡಿದ್ರು ನೋಡದೇ ಇರೋ ಹಾಗೆ ಸುಮ್ಮನೆ ಇದ್ಬಿಟ್ಟಿದ್ದೀನಿ ಅಂತಾಳೆ ಶಕುಂತಲಾ. ಸದ್ಯಕ್ಕೆ ಅವಳು ಏನು ಮಾಡ್ತಾಳೋ ಮಾಡಲಿ, ಏನು ಆಡ್ತಾಳೋ ಆಡಲಿ, ಅವಳು ಸದ್ಯಕ್ಕೆ ನಮ್ಮ ಪ್ಲೇ ಗ್ರೌಂಡಲ್ಲೇ ಇರೋದು, ನಾವು ಚೇರ್ ಹಾಕ್ಕೊಂಡು ಕೂತ್ಕೊಂಡು ನೋಡೋಣ, ಎಷ್ಟು ಆಡ್ತಾಳೋ ಆಡಲಿ, ತಾಳ್ಮೆಯಿಂದ ಕಾಯೋಣ, ಒಂದು ಫೈನ್ ಡೇ ನಮಗೂ ಟೈಮ್ ಬಂದೇ ಬರುತ್ತೆ, ಆವಾಗ ನಾವು ಏನು ಅಂತ ತೋರಿಸೋಣ, ಜೋರಾಗಿ ತೋರಿಸೋಣ ಅಂತ ಶಕುಂತಲಾ ಮಗಳಿಗೆ ಹೇಳ್ತಾಳೆ. ಇಲ್ಲಿ ಮಂದಾಗಿನಿ ಹಾಗೆ ಜೀವ ಇಬ್ಬರು ಕೂಡ ಡೈನಿಂಗ್ ಟೇಬಲ್ ಮೇಲೆ ಕೂತಿರ್ತಾರೆ. ಆಗ ಅಲ್ಲಿಗೆ ಮಹಿಮಾ ಬರ್ತಾಳೆ. ಹಾಯ್ ಮಹಿ ಅಂತ ಜೀವ ಹೇಳ್ತಾರೆ. ಮಂದಾಗಿನಿ ಕೂಡ ಹಾಯ್ ಪುಟ್ಟಿ, ನಿನಗೆ ಬಿಸಿ ಬಿಸಿ ಕಾಫಿ ಕೊಡ್ಲಾ ಅಥವಾ ಜ್ಯೂಸ್ ಕೊಡ್ಲಾ ಅಂತ ಕೇಳ್ತಾರೆ. ಅದಕ್ಕೆ ಮಹಿಮಾ ಬೇಡ ಅಂತ ಹೇಳ್ತಾಳೆ. ಹಾಗಿದ್ರೆ ಸರಿ ಫ್ರೆಶ್ ಆಗಿ ಬಾ ಅಂತ ಹೇಳಿ ಮಂದಾಗಿನಿ ಹೇಳ್ತಾರೆ. ಮತ್ತೆ ಅಲ್ಲೇ ನಿಲ್ತಾಳೆ ಮಹಿಮಾ. ಇದನ್ನು ನೋಡಿದ ಮಂದಾಗಿನಿ ಏನಮ್ಮ ಏನಾಯಿತು ಅಂತ ಕೇಳ್ತಾರೆ. ಅತ್ತೆ ಅದು ನಾನು ನನ್ನ ಬಿಸ್ನೆಸ್ ಮೀಟಿಂಗ್ಗೋಸ್ಕರ 2 ಡೇಸ್ ಚೆನ್ನಾಗಿ ಹೋಗಬೇಕು ಅಂತ ಹೇಳ್ತಾಳೆ. ಈ ಮಾತಿಗೆ ಜೀವ ಹಾಗೂ ಮಂದಾಗಿನಿ ಇಬ್ಬರೂ ಕೂಡ ಶಾಕ್ ಆಗ್ತಾರೆ. ಏನಮ್ಮ ಹೇಳ್ತಾ ಇದೆಯಾ, ಇವಾಗ ನೀನು ಟ್ರಾವೆಲ್ಲೇ ಮಾಡಬಾರ್ದು, ಅಂಥದ್ರಲ್ಲಿ ಅಷ್ಟು ದೂರ ಹೋಗ್ತೀಯಾ ಅಂತ ಕೇಳ್ತಾರೆ. ಅದಕ್ಕೆ ಜೀವ ಕೂಡ ಹೌದು, ಈಗ ನೀನು ತುಂಬಾ ಕೇರ್ ತೊಗೋಬೇಕು ಮಹಿ, ನನ್ನ ಮಾತು ಕೇಳು, ಈಗ ನಿನ್ನ ಹೆಲ್ತ್ ಇಂಪಾರ್ಟೆಂಟ್, ಯಾವ ಇಂಪಾರ್ಟೆಂಟ್ ಕೆಲಸ ಇದ್ದರೂ ನೀನು ಹೋಗೋದು ಬೇಡ, ಈಗ ಎಲ್ಲ ಕೆಲಸನೂ ಆನ್ಲೈನಲ್ಲಿ ಮಾಡ್ಬೋದಲ್ವಾ, ಇದು ಹಾಗೆ ಆಗುತ್ತಾ ಅಂತ ಕೇಳು ಅಂತ ಜೀವ ಹೇಳ್ತಾರೆ. ಅದಕ್ಕೆ ಮಹಿಮಾ ಇಲ್ಲ ಜೀವ, ಇದು ಹಾಗಲ್ಲ, ಹಾಗಾಗಿದ್ರೆ ನಾನೇ ಮಾಡ್ತಿದ್ದೆ, ಯಾವುದೋ ತುಂಬ ಇಂಪಾರ್ಟೆಂಟ್, ನಾನೇ ಹೋಗಿ ಇನ್ನು ಕ್ಲೈಂಟಿಗೆ ಡಿಸೈನ್ ತೋರಿಸಿ ಎಕ್ಸ್ಪ್ಲೇನ್ ಮಾಡಿ ಅವರಿಂದ ಫೀಡ್ಬ್ಯಾಕ್ ತೊಗೋಬೇಕು ಅಂತ ಹೇಳ್ತಾಳೆ ಮಹಿಮಾ. ಹೀಗೆ ಏನೇನೋ ಕೆಲಸ ಇರುತ್ತೆ, ಆನ್ಲೈನಲ್ಲಿ ಆಗೋ ಕೆಲಸ ಇಲ್ಲ, ಇದು ಇದನ್ನು ನಾನೇ ಹೋಗಿ ಮಾಡಬೇಕು, ಪ್ಲೀಸ್ ಜೀವ, ಪ್ಲೀಸ್ ಅತ್ತೆ ಅಂತ ಹೇಳ್ತಾಳೆ ಮಹಿಮಾ. ಇದಕ್ಕೆ ಮಂದಾಗಿನಿ ಇಲ್ಲ ಪುಟ್ಟಿ, ನೀನೆಲ್ಲೂ ಹೋಗೋಗಿಲ್ಲ, ಈ ಟೈಮಲ್ಲಿ ನೀನೆಲ್ಲೂ ಹೋಗೋಗಿಲ್ಲ, ಪ್ಲೀಸ್ ಕಂದ ನನ್ನನ್ನು ಅರ್ಥ ಮಾಡ್ಕೊ, ನೀನೀಗ ಅಮ್ಮ ಆಗ್ತಾಯಿದ್ಯಾ, ಈ ಪರಿಸ್ಥಿತಿಯಲ್ಲಿ ನೀನು ಟ್ರಾವೆಲ್ ಮಾಡೋದು ಅಷ್ಟು ಸೇಫ್ ಅಲ್ಲ, ನಾಳೆ ದಿನ ಹೆಚ್ಚು ಕಮ್ಮಿ ಆದರೆ ಜವಾಬ್ದಾರಿ ನಮ್ಮದಲ್ವಾ, ನಿಮ್ಮಣ್ಣ ನಿಮ್ಮಮ್ಮ ಎಲ್ಲರೂ ಕೂಡ ತುಂಬಾ ಪ್ರೀತಿ ಇಟ್ಕೊಂಡು ನಮ್ಮಲ್ಲಿ ನಂಬಿಕೆ ಇಟ್ಕೊಂಡು ನಿನ್ನನ್ನು ಕಳಿಸ್ಕೊಟ್ಟಿದ್ದಾರೆ, ನಿಂಗೇನಾದರೂ ಹೆಚ್ಚು ಕಮ್ಮಿ ಆದರೆ ನಾವೇ ಹೊಣೆ ಅಲ್ವಾ ಅಂತ ಹೇಳ್ತಾಳೆ ಮಂದಾಗಿನಿ. ಅದು ಅಲ್ಲದೆ ಮಾವ ಬೇರೆ ಊರಲ್ಲಿಲ್ಲ, ಅವ್ರಿಗೆ ಹೇಳಿದೆ ನಾವು ಯಾವುದೇ ನಿರ್ಧಾರ ತೊಗೊಳ್ಳಲ್ಲ, ನಿಮಗೂ ಕೂಡ ಸೇಫ್ ಅಲ್ಲ. ಅದಕ್ಕೆ ಜೀವ ಕೂಡ ಹೌದು ಮೈ, ಅಮ್ಮ ಹೇಳ್ತಿರೋದು ಕರೆಕ್ಟಾಗಿದೆ, ಈ ಟೈಮಲ್ಲಿ ಮನೇಲೇ ಇದ್ದು ರೆಸ್ಟ್ ಮಾಡು ಅಂತ ಹೇಳ್ತಾನೆ. ಮತ್ತೆ ಮಂದಾಗಿನಿ ನೋಡ್ಬಿಟ್ಟು ಈ ಟೈಮಲ್ಲಿ ದೇಹದ ಪ್ರಕೃತಿ ತುಂಬಾ ಸೂಕ್ಷ್ಮವಾಗಿರುತ್ತೆ, ನಾವೆಷ್ಟು ಕೇರ್ ತೊಗೋತೀವೋ ಅಷ್ಟು ಒಳ್ಳೆಯದು ಅಂತ ಹೇಳ್ತಾರೆ. ಕೆಲಸ ಬೇಕಾದರೆ ಆಮೇಲೆ ಮಾಡ್ಬೋದು, ಈಗ ನೀನು ನಿನ್ನ ಕಡೆ ಇಂಪಾರ್ಟೆಂಟ್ ಕೊಡು, ಹಾಗೆಯೇ ಅವ್ರ ಜೊತೆ ಮಾತಾಡು, ಆನ್ಲೈನಲ್ಲಿ ಕೆಲಸ ಮಾಡ್ಬೋದು ಅಂತ ತಿಳ್ಕೊ, ಅವರು ಆಗಲ್ಲ ಅಂತ ಹೇಳಿದರೆ ನೀನು ಈ ಅಸೈನ್ಮೆಂಟ್ನೇ ಬಿಟ್ಬಿಡು ಅಂತ ಹೇಳ್ತಾಳೆ ಮಂದಾಗಿನಿ. ಈ ಅಸೈನ್ಮೆಂಟು ಹೋದರೆ ಏನಂತೆ, ಇಂಥ 100 ಅಸೈನ್ಮೆಂಟ್ ನಿನಗೆ ಬರುತ್ತೆ, ಬಿಕಾಸ್ ನೀನು ತುಂಬ ಟ್ಯಾಲೆಂಟೆಡ್ ಅಂತ ಮಂದಾಗಿನಿ ಹೇಳ್ತಾರೆ. ಈ ಮಾತಿಗೆ ಮಹಿಮಾ ತಲೆ ಬಗ್ಸಿ ಸರಿ ಅತ್ತೆ ಅಂತೇಳಿ ಅಲ್ಲಿಂದ ಹೋಗ್ತಾರೆ. ಹಾಗೆ ಅಲ್ಲಿಂದ ರೂಮಿಗೆ ಬಂದ ಮಹಿಮಾ ತುಂಬಾ ಕೋಪವಾಗಿ ಈ ಮನೆಗೆ ಎಲ್ಲ ಕಡೆ ರೆಸ್ಟ್ರಿಕ್ಷನ್ನು, ಎಲ್ಲದಕ್ಕೂ ಕೂಡ ಅಪ್ರೂವಲ್ ತೊಗೋಬೇಕು, ಫ್ರೀಡಮ್ಮೇ ಇಲ್ಲ ಅಂತ ಬೈಕೋತಾ ಇರ್ತಾಳೆ. ಏನು ಮಾಡಲಿ ಈಗ, ನಾನು ಈ ಮಗುನ ಉಳಿಸ್ಕೊಂಡ್ರೆ ಎಲ್ಲನೂ ಕಳ್ಕೊಬೇಕಾಗತ್ತೆ, ನನಗೆ ಅದಿಷ್ಟ ಇಲ್ಲ ಅಂತೇಳಿ ಏನು ಮಾಡಲಿ ಅಂತ ಯೋಚನೆ ಮಾಡಿ ತನ್ನ ಅಣ್ಣನಿಗೆ ಫೋನ್ ಮಾಡ್ತಾಳೆ. ಅಲ್ಲಿ ಗೌತಮ್ ಕೂಡ ಕಾಲ್ ಪಿಕ್ ಮಾಡಿ ಹೇಳಿಬಿಟ್ಟು ಅಂತ ಹೇಳ್ತಾರೆ. ಆಗ ಅಣ್ಣ ನಿನಗೆ ನನಗೆ ನಿನ್ನಿಂದ ಹೆಲ್ಪ್ ಆಗಬೇಕಿತ್ತು, ಹೇಳಿಬಿಟ್ಟು ಅಂತ ಹೇಳ್ತಾರೆ. ಅದಕ್ಕೆ ಅಣ್ಣ ನನಗೆ ಒಂದು ದೊಡ್ಡ ಇವೆಂಟ್ ಬಂದಿದೆ, ನಿನಗೆ ಗೊತ್ತಲ್ವಣ್ಣ ನಾನು ನನ್ನ ಕೆಲಸನ ಎಷ್ಟು ಲವ್ ಮಾಡ್ತೀನಿ ಅಂತ. ಬಿಸ್ನೆಸ್ಸಲ್ಲಿ ಆಪರ್ಚುನಿಟಿ ತುಂಬಾ ಮುಖ್ಯ, ಅಂಥ ಆಪರ್ಚುನಿಟಿ ಸಿಕ್ಕಾಗ ನಾವು ಯೂಸ್ ಮಾಡ್ಕೋಬೇಕು ಅಲ್ವಣ್ಣ, ನೀನು ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಅಂತ ಹೇಳ್ತಾ ಇದ್ದೀನಿ, ನನ್ನ ಸಿಚುವೇಷನ್ ನಿನಗೆ ಅರ್ಥ ಆಗುತ್ತೆ ಅಲ್ವಣ್ಣ ಅಂತ ಹೇಳ್ತಾಳೆ. ನಾನು ಈವೆಂಟ್ ಅಂತ ಹೇಳಿದ್ನಲ್ಲ ಅದಕ್ಕೆ ಸಂಬಂಧಪಟ್ಟಾಗಿ ಮೀಟಿಂಗ್ ಅರೇಂಜ್ ಆಗಿದೆ, ನಾನು ಆ ಮೀಟಿಂಗ್ಗೆ ಹೋಗಲೇಬೇಕು ಅಣ್ಣ. ಅದು ಸರಿ ಪುಟ್ಟಿ, ಎಲ್ಲೋಗ್ತಾ ಇದೆಯಾ ಅಂತ ಕೇಳ್ತಾನೆ ಗೌತಮ್. ಈ ಮಾತಿಗೆ ಮಹಿಮಾ ಚೆನ್ನೈ ಅಂತ ಹೇಳ್ತಾರೆ. ಓ ಮೈ ಗಾಡ್, ಈ ಟೈಮಲ್ಲಿ ನೀನು ಅಲ್ಲಿ ಅಷ್ಟು ದೂರ ಹೋಗಬೇಕಾ, ಬರೀ ಮೀಟಿಂಗ್ ಅಲ್ಲ ಫೇಮಸ್ ಫ್ಯಾಷನ್ ಡಿಸೈನರ್ ಕಾನ್ಫರೆನ್ಸ್ ಕೂಡ ಇದೆ ಅಣ್ಣ ಅಂತ ಮಹಿಮಾ ಹೇಳ್ತಾಳೆ. ಆದರೂ ಪುಟ್ಟ ಬೇಡ ಅಂತ ಗೌತಮ್ ಹೇಳ್ತಾರೆ. ಅದಕ್ಕೆ ಮಹಿಮಾ ಪ್ಲೀಸ್ ಅಣ್ಣ ಬೇಡ ಅನ್ಬೇಡ, ನಾನು ಆರ್ಡಿನರಿ ಜನದ ಥರ ಬಸ್ಸಲ್ಲಿ ಹೋಗ್ತಾ ಇಲ್ಲ, ನಾ ಹೋಗ್ತಾ ಇರೋದು ನೀನು ಕೊಡಿಸಿರೋ ಲಕ್ಷುರಿ ಕಾರ್ನಲ್ಲಿ, ನೀನೇ ಅರ್ಥ ಮಾಡ್ಕೋ ಎಷ್ಟು ಸೇಫ್ ಆಗಿರುತ್ತೆ ಅಂತ ಹೇಳ್ತಾಳೆ. ಅದಕ್ಕೆ ಗೌತಮ್ ತುಂಬಾ ಕನ್ಫ್ಯೂಸ್ ಆಗಿ ಓಕೆ ಪುಟ್ಟ ಹಾಗಿದ್ರೆ ನಾನು ಡ್ರೈವರ್ನ ಕಳಿಸ್ತೀನಿ ಹೋಗಿದ್ಬಾ ಅಂತ ಹೇಳ್ತಾರೆ. ಇದಕ್ಕೆ ಮಹಿಮಾ ಇಲ್ಲ ಅಣ್ಣ ಡ್ರೈವರ್ ಏನು ಬೇಡ, ನಾನು ಎಲ್ಲ ವ್ಯವಸ್ಥೆ ಮಾಡ್ಕೊತೀನಿ, ಥ್ಯಾಂಕ್ ಯು ಸೋ ಮಚ್ ಅಣ್ಣ ಅಂತ ಹೇಳಿ ಖುಷಿ ಆಗ್ತಾಳೆ. ಹಾಗೆ ಮತ್ತೆ ಅಣ್ಣ ನೀನು ನಮ್ಮ ಅತ್ತೆ ಹತ್ರ ಫೋನ್ ಮಾಡಿ ಮಾತಾಡ್ತೀಯಾ, ಅವ್ರನ್ನ ಒಪ್ಸೋಕ್ಕೆ ತುಂಬಾ ಕಷ್ಟ ಅಣ್ಣ ಅಂತ ಹೇಳ್ತಾಳೆ. ಇದಕ್ಕೆ ಗೌತಮ್ ಆಯಿತು ಪುಟ್ಟ ನಾನು ಮಾತಾಡ್ತೀನಿ ಅಂತ ಹೇಳ್ತಾರೆ. ಹೀಗೆ ಗೌತಮನಿಗೆ ತಲೆನೋವನ್ನು ತಂದಿಟ್ಟಿದ್ದಾಳೆ ಮಹಿಮಾ.
ಹಾಗಿದ್ರೆ ಗೌತಮ್ ಕಾಲ್ ಮಾಡಿ ಮನೆಯವ್ರನ್ನೆಲ್ಲ ಒಪ್ಪಿಸ್ತಾನ? ತನಗೆ ಗೊತ್ತಿಲ್ಲದೆ ನಡೆಯೋ ಅನಾಹುತಕ್ಕೆ ಗೌತಮ್ ಕಾರಣ ಆಗ್ತಾನ? ಹಾಗಿದ್ರೆ ಮುಂದೆ ಮಹಿಮಾ ಮಗು ಕತೆ ಏನು ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡಬೇಕು. ಇದಾಗಿತ್ತು ಇಂದಿನ ಸಂಚಿಕೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸೀತಾರಾಮ ಹಾಗೂ ಅಮೃತಧಾರಿಯ ಹೆಚ್ಚಿನ ಎಪಿಸೋಡ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.